प्रिया छात्राः अद्य वयं संगणकयंत्रम् इति प्रबंधस्य अध्ययनं कुर्मः। संगणकयंत्रम् अंद्रे आंग्ल भाषेयल्लि इदक्के कंप्यूटर् अंत करीतेवे। कंप्यूटर् यंत्रस्य संगणकम् इति नामधेयम् अस्ति। कंप्यूटर् यंत्रक्के संगणकम् एन्नुवंतः नामधेयम् हेसरु अस्ति इदे। चार्ल्स बाबेज इति आंग्ल विज्ञानी इदं यंत्रम् आविष्कृतवान्। ई यंत्रवन्न कंडुहिडिदवरु यारु अंत केळिद्रे चार्ल्स बाबेज एंब हेसरिन आंग्ल विज्ञानी ब्रिटिश विज्ञानियु इदं यंत्रम् ई यंत्रवन्नु आविष्कृतवान् संशोधने माडिदनु आविष्करिसिदनु। अस्मिन् यंत्रे आंतरिक यंत्रभागः बाह्य यंत्रभागः इत्यादि विभागाः सन्ति। अस्मिन् यंत्रे ई यंत्रदल्लि आंतरिक यंत्रभागगळु ओळगे इरुवंतह यंत्रद भागगळु बाह्य यंत्रभागः होरगडेयल्लि काणिसुवंतह यंत्रद भागगळु इत्यादि इवे मोदलादंतह विभागाः सन्ति। विभागगळु इवे। संगणक यंत्रं तु विज्ञानस्य अत्यधिकं विकसितं बुद्धिमत् यंत्रं। नोडि ई संगणक यंत्र एनु अंत केळिद्रे इदु विज्ञानद अत्यंत अधिकवाद विकसितवाद बेळवणिगे होंदिद बुद्धिमत् यंत्रं बुद्धिशालियादंत यंत्र। विज्ञानद प्रगतिय द्योतकवागि इरुवंत बुद्धिशालियादंत यंत्र इदु। संगणकयंत्रस्य आविष्कारेण विज्ञानक्षेत्रे महती क्रांतिः अभवत्। संगणकयंत्रद संशोधनेयिंद विज्ञानक्षेत्रे विज्ञानक्षेत्रदल्लि महती क्रांतिः अभवत्। बहळ क्रांतिये आगि होयितु। हेळलागदे होदंतह विशिष्टवादंतह क्रांति ई संगणकयंत्रदिंद आयितु। आधुनिक शिक्षणे संगणक यंत्र ज्ञानम अनिवार्यम। इवत्तिन विद्याभ्यासदल्लि अध्ययनद क्षेत्रदल्लि आधुनिक शिक्षणदल्लि संगणक यंत्रद ज्ञान तिळिवळिके एन्नुवुदु अनिवार्यवागिदे। बहुशः ई ज्ञान इल्लदिद्दरे इवत्तिन शिक्षण पूर्णवे अल्ल एन्नुव स्थितियन्न नाविवत्तु तल्पिद्देवे। एल्लेल्ल नाविदन्नु बळसुत्तेवे मुद्रणं संचारः सैन्यं तंत्रज्ञानं विज्ञानं संस्कृतिः चिकित्सालयः इत्यादि क्षेत्रेषु अस्य व्यापकः प्रभावः अस्ति। नोडि इवत्तेल्ल क्षेत्रगळल्लि नावु ई संगणक यंत्रवन्न बळसुत्ता इद्देवे। अदु मुद्रण क्षेत्र इरबहुदु संचार विमान निल्दाणदल्लि रैल्वे निल्दाणदल्लि अनंतरद बस निल्दाणदल्लि सैन्य क्षेत्रदल्लि तंत्रज्ञान क्षेत्रदल्लि विज्ञान क्षेत्रदल्लि ಸಂಸ್ಕೃತಿಗೆ ಸಂಬಂಧಪಟ್ಟಂತ ಚಟುವಟಿಕೆಗಳಲ್ಲಿ ಚಿಕಿತ್ಸಾಲಯ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಇತ್ಯಾದಿ ಕ್ಷೇತ್ರೇಷು ಇವೇ ಮೊದಲಾದ ಕ್ಷೇತ್ರಗಳಲ್ಲಿ ಅಸ್ಯ ವ್ಯಾಪಕ ಪ್ರಭಾವ ಅಸ್ತಿ ಇದರ ಗಣನೀಯವಾದಂತಹ ಪ್ರಭಾವವು ಇದೆ। ಅಸ್ಯ ಗಣನಶಕ್ತಿ ಸ್ಮರಣಶಕ್ತಿ ಅಸಾಧಾರಣ ಅಸ್ತಿ ಇದರ ಗಣನಶಕ್ತಿ ಲೆಕ್ಕ ಮಾಡುವಂತಹ ಸಾಮರ್ಥ್ಯ ಮತ್ತು ಸ್ಮರಣ ಶಕ್ತಿ ನೆನಪಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಅಸಾಧಾರಣ। ಇದಕ್ಕೆ ಇನ್ನೊಂದು ಹೋಲಿಕೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ। ಅಷ್ಟು ಗಣನ ಶಕ್ತಿ ಇದೆ, ಅಷ್ಟು ಸ್ಮರಣ ಶಕ್ತಿ ಇದಕ್ಕೆ ಇದೆ। ಗಣಕಯಂತ್ರ ಕ್ಷೇತ್ರೆ ನೂತನಂ ಆವಿಷ್ಕಾರಮೇವ ಅಂತರ್ಜಾಲ। ನೋಡಿ ಈ ಗಣಕಯಂತ್ರ ಅಭಿವೃದ್ಧಿಯನ್ನು ಹೊಂದುತ್ತಾ ಬಂದು ಇವತ್ತು ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದೆ। ಈ ಗಣಕಯಂತ್ರ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ನೂತನಂ ಆವಿಷ್ಕಾರಮೇವ ಹೊಸದಾದ ಸಂಶೋಧನೆ ಅಂದರೆ ಅಂತರ್ಜಾಲಂ, ನಾವು ಆಂಗ್ಲ ಭಾಷೆಯಲ್ಲಿ ಇಂಟರ್ನೆಟ್ ಅಂತ ಕರಿತೇವೆ। ಗಣಕಯಂತ್ರ ಕ್ಷೇತ್ರದ ಹೊಸ ಸಂಶೋಧನೆ ಇದು। ಸಂಸ್ಕೃತ ಭಾಷಾ ಉತ್ತಮ ಸಂಗಣಕ ಭಾಷಾ ಇತಿ ಪ್ರಯೋಗದ್ವಾರ ಪ್ರಮಾಣಿತ ಅಸ್ತಿ। ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ಒಂದು ವಿಷಯ ಇಲ್ಲಿದೆ। ಸಂಸ್ಕೃತ ಭಾಷೆಯು ಉತ್ತಮ ಸಂಗಣಕ ಭಾಷಾ ಉತ್ತಮವಾದ ಗಣಕಯಂತ್ರಕ್ಕೆ ಯೋಗ್ಯವಾದ ಭಾಷೆಯಾಗಿದೆ ಎನ್ನುವುದು
ಪ್ರಯೋಗದ್ವಾರಾ ಪ್ರಯೋಗದ ಮೂಲಕ ಪ್ರಮಾಣಿತ ಅಸ್ತಿ ಪ್ರಮಾಣೀಕರಿಸಲ್ಪಟ್ಟಿದೆ ಸಂಶೋಧನೆಯ ಮೂಲಕ ಇದನ್ನು ಒಪ್ಪಿಕೊಂಡಿದ್ದಾರೆ ಸಂಸ್ಕೃತ ಭಾಷೆ ಎನ್ನುವಂಥದ್ದು ಸಂಗಣಕ ಯಂತ್ರಕ್ಕೆ ಅತ್ಯಂತ ಯೋಗ್ಯವಾದ ಭಾಷೆ ಅಂತ ಹೇಳಿ ಇದನ್ನು ಪ್ರಮಾಣೀಕರಿಸಿದ್ದಾರೆ ಸಂಗಣಕ ಯಂತ್ರಸ್ಯ ಪ್ರಭಾವೇಣ ಮಾನವಾಃ ಅಲಸಾಃ ಜಾತಾಃ ಎಲ್ಲಿ ಗುಣ ಇದೆ ಅಲ್ಲಿ ಸ್ವಲ್ಪ ದೋಷ ಕೂಡ ಇದ್ದೇ ಇರ್ತದೆ ಸಂಪೂರ್ಣವಾದ ಪರಿಪೂರ್ಣತೆ ಎನ್ನುವಂಥದ್ದು ಎಲ್ಲಿಯೂ ಇರಲಾರದು ಇಲ್ಲೂ ಹಾಗೆ ಇದೆ ಸಂಗಣಕ ಯಂತ್ರದ ಪ್ರಭಾವದಿಂದ ಮಾನವಾಃ ಮನುಷ್ಯರು ಅಲಸಾಃ ಜಾತಾಃ ಆಲಸಿಗಳಾಗಿ ಬಿಟ್ಟಿದ್ದಾರೆ ಯಾಕಂದರೆ ಯಂತ್ರದ ಕಾರಣದಿಂದಾಗಿ ದೈಹಿಕ ಶ್ರಮ ಕಡಿಮೆಯಾಗಿದೆ ಹಾಗಾಗಿ ಇದರ ಪ್ರಭಾವದಿಂದ ಮಾನವಾಃ ಮಾನವರು ಅಲಸಾಃ ಜಾತಾಃ ಆಲಸಿಗಳು ಆಗಿದ್ದಾರೆ ಸರ್ವಾಣ್ಯಪಿ ಕಾರ್ಯಾಣಿ ಕರ್ತುಂ ಸಂಗಣಕ ಯಂತ್ರಂ ಆಶ್ರಯಂತಿ ದುರಂತ ಏನು ಅಂತ ಕೇಳಿದ್ರೆ ಸರ್ವಾಣ್ಯಪಿ ಕಾರ್ಯಾಣಿ ಕರ್ತುಂ ಎಲ್ಲ ಕೆಲಸಗಳನ್ನು ಮಾಡಲು ಸರ್ವಾಣಿ ಅಪಿ ಸರ್ವಾಣ್ಯಪಿ ಎಣ್ಸಂದಿ ಇದೆ ಇದು ಸರ್ವಾಣ್ಯಪಿ ಕಾರ್ಯಾಣಿ ಕರ್ತುಂ ಎಲ್ಲ ಕೆಲಸಗಳನ್ನು ಮಾಡಲು ಸಂಗಣಕ ಯಂತ್ರಂ ಆಶ್ರಯಂತಿ ಈ ಗಣಕ ಯಂತ್ರವನ್ನು ಆಶ್ರಯಿಸುತ್ತಾರೆ ಏತೇನ ಬುದ್ಧಿವಿಕಾಸಃ ಅವರುದ್ಧಃ ಭವತಿ ಎಲ್ಲ ಕೆಲಸಗಳಿಗೆ ಗಣಕಯಂತ್ರವನ್ನು ಬಳಸಲು ಆರಂಭಿಸಿಬಿಟ್ರೆ ಬುದ್ಧಿಯ ಬೆಳವಣಿಗೆ ಎನ್ನುವುದು ನಿಂತು ಹೋಗುತ್ತದೆ ಬುದ್ಧಿವಿಕಾಸಃ ಬುದ್ಧಿಯ ವಿಕಾಸವು ಅವರುದ್ಧಃ ಭವತಿ ತಡೆ ಹಿಡಿದದ್ದಾಗ್ತದೆ ಬುದ್ಧಿ ಬೆಳವಣಿಗೆಯನ್ನು ಹೊಂದುವುದೇ ಇಲ್ಲ ಅತಃ ಅಸ್ಯ ಉಪಯೋಗಂ ಜಾಗರೂಕತೆಯ ಕುರಿಯುಹು ಆದ್ದರಿಂದ ಒಂದು ಕಿವಿಮಾತು ಹೇಳ್ತಾ ಇದ್ದಾನೆ ಅಸ್ಯ ಉಪಯೋಗಂ ಈ ಗಣಕಯಂತ್ರದ ಉಪಯೋಗವನ್ನು ಜಾಗರೂಕತೆಯ ಕುರಿಯುಹು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಎಷ್ಟು ಬೇಕೋ ಅಷ್ಟೇ ಮಾಡಬೇಕು ಶ್ರಮವನ್ನು ಕಡಿಮೆ ಮಾಡಿ ಎಲ್ಲ ಕೆಲಸಗಳಿಗೆ ಈ ಗಣಕಯಂತ್ರವನ್ನು ಬಳಸುವಂಥದ್ದು ಯೋಗ್ಯ ಅಲ್ಲ